ಫ್ರೆಂಡ್ಸ್ ರಾಜು ರೂಮ್ ತೋರಿಸ್ಬೇಕಂತ ಹೇಳಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದಾರೆ ಫೋರ್ತ್ ಫ್ಲೋರ್ ನಲ್ಲಿರುವಂತಹ ಡೆಲೆಕ್ಸ್ ರೂಮ್ ಅಲ್ಲಿ ಇದೀವಿ ನಾವು ಸೊ ನಾನೇ ವೀಡಿಯೋ ತಗೊಂಡ್ ಬಂಗೆ ಒಂದು ಮೆಮೊರಿ ಇರತ್ತೆ ಅಂತ ಹೇಳಿ ಹೇಳಿದೆ ಸೊ ಅದಕ್ಕಾಗಿ ಅವರು ತಗೋ ಬರ್ತಾ ಇದ್ದಾರೆ ಈ ಹಾಸ್ಪಿಟಲ್ ಅಲ್ಲಿ ನಾಲ್ಕು ತರ ಇರತ್ತೆ ಸ್ಟ್ಯಾಂಡರ್ಡ್ ಸ್ಪೆಷಲ್ ಡೆಲೆಕ್ಸ್ ಮತ್ತು ಪ್ಲಾಟಿನಮ್ ನಾವು ತಗೊಂಡಿರೋದು ಡೆಲೆಕ್ಸ್ ರೂಮ್ ಈಗ ರಾಜು ಎಂಟ್ರೆನ್ಸ್ ಇಂದ ತೋರಿಸ್ತಾರೆ ನೋಡಿ ಫ್ರೆಂಡ್ಸ್ ಹಾಗೆ ಡಾಕ್ಟರ್ ನನಗೆ ಒಂದು ಟೆನ್ ಡೇಸ್ ಈ ಪೊಸಿಷನಲ್ಲಿ ಮಲ್ಕೊಳಕ್ಕೆ ಹೇಳಿದ್ದಾರೆ ಸೊ ನೀವು ಕೂಡ ಇದನ್ನೇ ಹೇಳಿದಿರಿ ನೋಡಿ ನಾವು ಇರೋವಂಥ ರೂಮ್ ಈ ರೀತಿಯಾಗಿದೆ ಸೊ ತುಂಬಾ ಚೆನ್ನಾಗಿತ್ತು ಎ ಸಿ ಕೂಡ ಇದೆ ಬಟ್ ನಾವು ಎ ಸಿ ಏನೂ ಯೂಸ್ ಮಾಡಿಕೊಂಡಿಲ್ಲ ಟಿ ವಿ ಕೂಡ ಇದೆ ಬೇಬಿ ಬಂದಿರೋ ಖುಷಿಗೆ ಟಿ ವಿ ಆನೇ ಮಾಡಿಲ್ಲ ಸುಮ್ಮನೆ ತೊಗೊಂಡಿದ್ದೀವಿ ನಾವು ಡೆಲೆಕ್ಸ್ ರೂಮ್ನ ಸೊ ಇದೆಲ್ಲ ಬಂದುಬಿಟ್ಟು ನಮ್ಮ ಲಗೇಜ್ ಎಲ್ಲ ಇಟ್ಕೊಳ್ಳಿಕ್ಕೆ ಈ ರೀತಿಯಾಗಿದೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಮೆಡಿಸನ್ ಇಡಲಿಕ್ಕೆ ಸೊ ಈ ಕಡೆ ಮತ್ತು ಇಲ್ಲಿ ಫೋನ್ ಕೂಡ ಇದೆ ಒಂದು ಆ್ಯಂಡ್ ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂದರೆ ನನ್ನ ಬೆಡ್ಡಿಗೆ ಒಂದು ಬೆಲ್ ಇಟ್ಟಿದ್ದಾರೆ ಅದನ್ನು ಕ್ಲಿಕ್ ಮಾಡಿದ್ರೆ ನರ್ಸ್ ಯಾರಾದರೂ ಬರ್ತಾರೆ ಹಾಗೆ ನಮ್ಮ ಜೊತೆ ಬಂದಿರೋರಿಗೆ ಒಂದು ಸಪ್ರೇಟ್ ಬೆಡ್ ಕೂಡ ಇರುತ್ತೆ ಸೊ ಈ ರೀತಿಯಾಗಿದೆ ರೂಮ್ ಮಾತ್ರ ಚೆನ್ನಾಗಿತ್ತು ಇಲ್ಲಿ ಕೆಳಗೆಲ್ಲ ಫುಲ್ ಉಡ್ಡಿಂದ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಹೀಟ್ ಜಾಸ್ತಿ ವಿಂಡೋಸ್ ಏನು ಓಪನ್ ಮಾಡಿಲ್ಲ ಬೇಬಿ ಬೆಚ್ಚಿಗೆ ಇರಬೇಕು ಅಂತ ಹೇಳಿಬಿಟ್ಟು ಫ್ಯಾನ್ ಕೂಡ ಆನ್ ಮಾಡಿಲ್ಲ ನಾನು ಫ್ರೆಂಡ್ಸ್ ಇವತ್ತು ನನ್ನ ಡಿಸ್ಚಾರ್ಜ್ ಇದೆ ಹಾಗೆ ಡಾಕ್ಟರ್ ಬರೋ ಟೈಮ್ ಕೂಡ ಆಯಿತು ಅಷ್ಟರಲ್ಲಿ ನಾನು ರೆಡಿ ಇದ್ದೀನಿ ಸೊ ಲೆವೆನ್ ತರ್ಟಿ ಹಾಗೆ ಬರ್ತಾರೆ ನಾನು ಸ್ನಾನ ಏನು ಇಲ್ಲ ಏಕೆಂದರೆ ಡೈರೆಕ್ಟಾಗಿ ಮನೆಗೆ ಹೋಗಿಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ನಿನ್ನೆನೇ ಹೇಳಿದರು ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಫೇಸ್ ವಾಶ್ ಫ್ರೆಂಡ್ಸ್ ನೀವೆಲ್ಲರೂ ಹೇಳ್ತಾ ಇದ್ರಿ ಹಿಂದಿನ ಬ್ಲಾಗ್ ನಲ್ಲಿ ಮೇಡಮ್ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತ ಸೊ ನನಗೆ ಡಾಕ್ಟರ್ ಹೇಳಿದ್ದೇನು ಅಂದ್ರೆ ಪಾಪು ಯಾವಾಗ ಮಲ್ಕೊಳ್ಳುತ್ತೋ ಸೊ ಅವಾಗ ನೀವು ಕೂಡ ಮಲ್ಕೊಳ್ಳಿ ರೆಸ್ಟ್ ಮಾಡಿ ಜಾಸ್ತಿ ಹೊತ್ತು ಬೇಡ ನಾರ್ಮಲ್ ಲೈಫ್ ಹೇಗಿರುತ್ತೋ ಆ ರೀತಿಯಾಗೇ ಇರಲಿ ಅದು ಬಿಟ್ಟು ಡೆಲಿವರಿ ಆದ ತಕ್ಷಣ ಫುಲ್ ರೆಸ್ಟ್ ಮಾಡಬೇಕು ಅಂತ ಅಲ್ಲ ಅಂತ ಹೇಳಿದ್ದಾರೆ ನಾರ್ಮಲಾಗಿ ನಾವು ವಾಕ್ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಮನೇಲಿ ವಾಕ್ ಮಾಡಿ ಟೈಮ್ ಟೈಮ್ ಫುಡ್ ತಗೊಳ್ಳಿ ಹಾಗೆ ಫುಡ್ ಕೂಡ ಅಷ್ಟೇ ಜಾಸ್ತಿ ಜಾಸ್ತಿ ತಿನ್ನೋದು ಬೇಡ ಸ್ವಲ್ಪ ಸ್ವಲ್ಪವಾಗಿ ಅದು ಗ್ಯಾಪ್ ಬಿಟ್ಟು ತಗೋಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸೊ ನೀವು ಮತ್ತೆ ನಾನು ರೆಸ್ಟೇ ಇಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಜಸ್ಟ್ ವಿಡಿಯೋದಲ್ಲಿ ನಾನು ಒನ್ ಟೆನ್ ಮಿನಿಟ್ಸ್ ಮಾತಾಡ್ತೀನಿ ಅಷ್ಟೇ ಅದಾದಮೇಲೆ ಮತ್ತೆ ರೆಸ್ಟ್ ಮಾಡ್ತೀನಿ ಈ ಎಡಿಟಿಂಗ್ ಎಲ್ಲ ರಾಜುನೇ ನೋಡ್ಕೋತಾರೆ ನಾನು ಇದೇನು ಮಾಡೋಕ್ಕೆ ಹೋಗೋದಿಲ್ಲ ಸೊ ಈಗ ನಾನು ಬೇಗ ರೆಡಿ ಆಗ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನ್ಯೂಟ್ರಿಡರ್ನ್ ಮಾಯ್ಚರೈಸಿಂಗ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿಬಿಟ್ಟಿದೆ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ಅಲ್ವಾ ನಾರ್ಮಲಾಗಿ ಇದನ್ನೇ ಯೂಸ್ ಮಾಡೋದು ಅಂತ ಡೆಲಿವರಿ ಆದಮೇಲೆ ಒಂದು ಟೂ ಡೇಸ್ ನನಗೆ ಯೂಸ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಜಾಸ್ತಿಯಾಗಿ ನಾನು ಈ ಕ್ರೀಮ್ಸ್ ಏನು ಅಪ್ಲೈ ಮಾಡಿ ಮಾಡ್ತಾ ಇರಲಿಲ್ಲ ಬಿಟ್ಟುಬಿಟ್ಟಿದೆ ಒಂದು ಟೂ ಡೇಸು ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಲ್ವ ಆದಷ್ಟು ಸ್ಕಿನ್ ಮತ್ತೆ ಡ್ರೈ ಆಗಿಬಿಡುತ್ತೆ ಅದಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಲ್ವಾ ಆ ಪ್ರಾಡಕ್ಟ್ನ ಲಿಂಕ್ಗಳು ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೇ ಪರ್ಪಲ್ ಡಾಟ್ ಕಾಮ್ನಲ್ಲಿ ನಿಮಗೆ ಈ ಪ್ರಾಡಕ್ಟ್ಗಳು ಸಿಗುತ್ತೆ ನೀವು ಕೂಡ ತೊಗೋಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನಾನು ಏನು ಪೌಡರ್ ಗಿಡರ್ ಏನೂ ಯೂಸ್ ಮಾಡೋಕ್ಕೋಗೋದಿಲ್ಲ ಸೊ ಪೌಡರ್ ಮತ್ತೆ ಇದ್ರ ಮೇಲೆಲ್ಲ ಹಾಕಿದ್ರೆ ಸ್ಕಿನ್ ಡ್ರೈ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ನಮ್ಮಮ್ಮ ಕೂಡ ಊರಿಂದ ಬಂದಿದ್ದರು ನೆಕ್ಸ್ಟ್ ವ್ಲಾಗ್ ಸಾಧ್ಯ ಆಯಿತು ಅಂದರೆ ನಮ್ಮ ಅಮ್ಮನ ಜೊತೆ ಮಾಡ್ತೀನಿ ಆ ವ್ಲಾಗ್ನ ಕೂಡ ಮಿಸ್ ಮಾಡಿದೆ ಇರಿ ಸೊ ನಾನು ರಾಜು ಸ್ವಲ್ಪ ತಮಾಷೆ ಮಾಡ್ಕೋತಾಯಿದ್ದೀನಿ ಸೊ ಮನೆಗೆ ಹೋಗ್ತಾ ಇದ್ದೀವಲ್ವ ಅದೇ ಖುಷಿಯಾಗಿಬಿಟ್ಟಿದ್ದೆ ನನಗೆ ತ್ರೀ ಡೇಸು ಏನು ಮಾಡ್ದಲೆ ಸುಮ್ಮನೆ ಕುತ್ಕೊಂಡು ಇರೋಕ್ಕಾಗ್ದಲೆ ಈ ಮನೆಗೆ ಯಾವಾಗ ಹೋಗ್ತೀನಪ್ಪ ಅನಿಸ್ಬಿಟ್ಟಿದೆ ನಾನು ತ್ರೀ ಡೇಸ್ ಇರೋದಕ್ಕೆ ಎಷ್ಟೋ ದಿವಸ ಇದ್ದಂಗೆ ಆಗಿಬಿಟ್ಟಿದೆ ಹಾಗೆ ನನ್ನ ಲಿಪ್ಸ್ ಕೂಡ ಸಿಕ್ಕಾಪಟ್ಟೆ ಡ್ರೈ ಆಗ್ತಾಯಿದೆ ಅದಕ್ಕಾಗಿ ನಾನಿಲ್ಲಿ ಬಯೋಟಿಕ್ ಬಯೋ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಂತೂ ಇವಾಗ ರೆಡಿ ಆಗಿಬಿಟ್ಟೆ ತಿಂಡಿ ತಿಂದ್ಕೊಂಡು ಮತ್ತೆ ಬಂದು ಸಿಗ್ತೀನಿ ನಿಮಗೆ ಈ ರೀತಿ ನನಗೆ ನನ್ನ ಡಯಟ್ ಪ್ಲ್ಯಾನ್ ಕೂಡ ಅವರೇ ಮಾಡಿಕೊಟ್ಟಿದ್ದಾರೆ ಸೊ ನಾನು ಎಕ್ಸ್ಟ್ರಾ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಫುಡ್ನು ತಗೊಳಕ್ಕೆ ಹೇಳಿದ್ದಾರೆ ಸೊ ಮೊಸರು ಹಾಲು ಮಜ್ಜಿಗೆ ಇದೆಲ್ಲ ತೊಗೋಬೋದಂತೆ ಸೊ ನಾರ್ಮಲಾಗಿ ಹೇಳ್ತಾ ಇರ್ತಾರೆ ಈ ಮೊಸರು ಇದೆಲ್ಲ ತಗೋಬಾರ್ದು ಬಾಡಿಗೆ ಏನೋ ನೆಗಡಿ ಆಗಿಬಿಡುತ್ತೆ ಮಗು ನೆಗಡಿ ಆಗ್ಬಿಡುತ್ತೆ ತಣ್ಣಗನ್ಸುತ್ತೆ ಮೈ ಸೊ ಆದಷ್ಟು ಹೀಟ್ ಪದಾರ್ಥಗಳನ್ನ ತೊಗೋಬೇಕು ಅಂತ ಹೇಳ್ತಿರ್ತಾರೆ ಬಟ್ ನನಗೆ ಡಾಕ್ಟರ್ ಹೇಳಿದ್ದೇನು ಅಂದರೆ ಸೊ ನಂದು ನಾರ್ಮಲ್ ಡೆಲಿವರಿ ಅದು ಕೂಡ ಗರ್ಲ್ ಬೇಬಿ ಆಗಿರೋದ್ರಿಂದ ಸೊ ಇವೆಲ್ಲ ತೊಗೋಬೋದಂತೆ ಆ್ಯಂಡ್ ವಿಟಮಿನ್ ಸಿ ಇರುವಂಥ ಫ್ರೂಟ್ಸ್ ಹೆಚ್ಚಾಗಿ ತಗೊಳಕ್ಕೆ ಹೇಳಿದ್ದಾರೆ ಆ್ಯಂಡ್ ಎಲ್ಲ ಥರ ತರಕಾರಿ ತಿನ್ಬೋದಂತೆ ಸಬ್ಬಸ್ಗೆ ಸೊಪ್ಪು ಚೆನ್ನಾಗಿ ತಿನ್ನಕ್ಕೆ ಹೇಳಿದ್ದಾರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಆ್ಯಂಡ್ ವೆಜಿಟೇಬಲ್ಸ್ ಫ್ರೂಟ್ ಜ್ಯೂಸ್ ಇವೆಲ್ಲ ತೊಗೊಬೋದಂತೆ ಆದರೆ ಮೇಯ್ನಾಗಿ ಅಂದರೆ ಫ್ರಿಜ್ನಲ್ಲಿ ಇಟ್ಟಿರ್ತೀವಲ್ವ ಕೂಲಾಗಿರೋಂಥ ಪದಾರ್ಥಗಳನ್ನು ತೊಗೋಬಾರ್ದು ಐಸ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟಾಗಿ ಫ್ರಿಜ್ಜಿಂದ ರೆಫ್ರಿಜರೇಟರಿಂದ ತೆಗೆದುಬಿಟ್ಟು ಯೂಸ್ ಮಾಡ್ಕೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಇನ್ನು ಉಳ್ಕಿದೆಲ್ಲ ಅದು ಬಿಟ್ಬಿಟ್ಟು ಡೈಲಿ ಎಂಟು ಗ್ಲಾಸ್ನಷ್ಟು ನೀರು ಕುಡಿಯೋಕೆ ಹೇಳಿದ್ದಾರೆ ಎಗ್ ಫಿಶ್ ವೆಜ್ ಎಲ್ಲ ತೆಗೆದು ತಿನ್ಬೋದು ಆರಾಮಾಗಿ ಅಂತ ಹೇಳಿದ್ದಾರೆ ಅಂಡ್ ಸೊ ಈ ರೀತಿಯಾಗಿದೆ ಉಪ್ಪು ಖಾರ ಮತ್ತು ಎಣ್ಣೆ ಇದೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಸೊ ನೀವು ಕೂಡ ಅಷ್ಟೇ ಡಯೆಟ್ನ ಫಾಲೋ ಮಾಡಬೇಕು ಅಂದರೆ ಒಂದು ಡಾಕ್ಟ್ರ್ ಹೇಳೋದಾದ್ರೂ ಫಾಲೋ ಮಾಡಿ ಅಥವಾ ಮನೇಲಿ ಕೂಡ ಹೇಳ್ತಾರೆ ಅದಾದ್ರೂ ಫಾಲೋ ಮಾಡಿ ಎರಡೂ ಫಾಲೋ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೊ ಇವರು ಡಾಕ್ಟರ್ ಹೇಳೋದೇ ಬೇರೆ ಇರುತ್ತೆ ಸೊ ಮನೇಲಿ ಹೇಳೋದೇ ಬೇರೆ ಇರುತ್ತೆ ಮನೇಲಿ ಏನಂದರೆ ಜಾಸ್ತಿ ಬೆಳ್ಳುಳ್ಳಿ ತಿನ್ನಬೇಕು ಹೀಟ್ ಆದಂಥ ಪದಾರ್ಥಗಳನ್ನ ತಿನ್ನಬೇಕು ರವೆ ತಿನ್ನಬೇಕು ಅಂತ ಹೇಳ್ತಾರೆ ತಪ್ಪಿಲ್ಲ ಬಟ್ ಅದ್ರ ಜೊತೆಗೆ ಇವೆಲ್ಲವನ್ನ ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ನನಗಂತೂ ತರಕಾರಿ ಫ್ರೂಟ್ಸ್ ಎಲ್ಲ ತಿನ್ಲಿಕ್ಕೆ ಹೇಳಿದ್ದಾರೆ ಸಬ್ಬಸ್ಗೆ ಸೊಪ್ಪು ಇವೆಲ್ಲ ಮೆಂತ್ಯೆ ಇವೆಲ್ಲ ತಗೊಳ್ಳೋದ್ರಿಂದ ಪಾಲಕ್ ಇವೆಲ್ಲ ತಗೊಳ್ಳೋದ್ರಿಂದ ಚೆನ್ನಾಗಿ ಹಾಲು ಬರುತ್ತೆ ಅಂತ ಹೇಳಿದ್ದಾರೆ ಸೊ ನಾನು ಮನೆಗೆ ಹೋದ್ಮೇಲೆ ಇದನ್ನೇ ಫಾಲೋ ಮಾಡ್ತೀನಿ ನನಗೆ ಈ ಥರ ಕೊಟ್ಟಿದ್ದು ತುಂಬ ಹೆಲ್ಪ್ ಆಯಿತು ನಿಜವಾಗ್ಲೂ ನಾನು ಮೊಸರು ತಿನ್ನಬಾರ್ದು ಏನು ಲಸ್ಸಿ ಬಟರ್ ಮಿಲ್ಕ್ ಕೊಕೊನಟ್ ವಾಟರ್ ಕೊಕೋನಟ್ ವಾಟರ್ ಕೂಲ್ ಅಲ್ವಾ ಸೊ ಅದೆಲ್ಲ ಕುಡಿಬಾರ್ದು ಅಂದ್ಕೊಂಡಿದ್ದೆ ಬಟ್ ನನಗೊಂದು ಐಡಿಯಾ ಸಿಕ್ತು ಇದರಿಂದ ಆ್ಯಂಡ್ ಡೈಲಿ ಎಂಟರಿಂದ ಹತ್ತು ಗ್ಲಾಸ್ನಷ್ಟು ನೀರು ಕುಡಿಬೇಕಂತ ಹೇಳ್ತಾರೆ ನೀರು ಚೆನ್ನಾಗಿ ಕುಡಿಬೇಕು ಸೊ ಡೆಲಿವರಿ ಆದಮೇಲೆ ಆಗಲಿ ಯಾವಾಗಲಾದರೂ ಕೂಡ ಅಷ್ಟೇ ಸೊ ಇನ್ನೂ ಹಲವಾರು ಪಾಯಿಂಟ್ಸ್ಗಳಿದೆ ಸೊ ನೆಕ್ಸ್ಟ್ ನಾನು ಬ್ಲಾಗ್ಗಳು ಮಾಡಿದಾಗ ಇದ್ರ ಮೇಲೆ ರೆಸಿಪಿಗಳು ಮಾಡಿ ಕೂಡ ತಿಳಿಸ್ತೀನಿ ನಿಮಗೆ ಸೊ ಹೆಲ್ಪ್ ಆಗುತ್ತೆ ಸೊ ನನಗೆ ಫುಡ್ ಬರ್ತಾ ಇದೆ ಅಲ್ವಾ ಅದೆಲ್ಲ ಆದಷ್ಟು ಉಪ್ಪು ಖಾರ ಎಲ್ಲ ಕಡಿಮೆ ಇದೆ ಸೊ ಬೇಬಿ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಸೊ ಎಷ್ಟು ಖುಷಿಯಾಗ್ಯ ಗೊತ್ತಾ ಸೊ ಅವಳು ಆಡೋದೇ ಇಲ್ಲ ತುಂಬ ನೈಟ್ ಟೈಮ್ ಆಡ್ತಾಳೆ ಅಂದ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿ ಆಟ ಆಡ್ತಿರ್ತಾಳೆ ಫ್ರೆಂಡ್ಸ್ ಡಾಕ್ಟರ್ ಕೂಡ ಬಂದೋದ್ರು ನನಗೆ ಕೆಲವೊಂದು ಮೆಡಿಸನ್ ಕೊಟ್ಟಿದ್ದಾರೆ ಅಷ್ಟೇ ಸೊ ಮೆಡಿಸನ್ನು ಪ್ರೋಟೀನ್ ಕೊಟ್ಟಿದ್ದಾರೆ ಅದನ್ನು ರೆಗ್ಯುಲರ್ ಆಗಿ ತಗೊಳ್ಳೋಕೆ ಹೇಳಿದ್ದಾರೆ ಒನ್ ಟೂ ವೀಕ್ಸ್ ಬಿಟ್ಟು ಮತ್ತೆ ವಿಸಿಟಿಗೆ ಬರಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲೇ ಮಧ್ಯಾಹ್ನ ಆಗೋಯ್ತು ಅದಕ್ಕಾಗಿ ನಾನು ಇಲ್ಲೇ ಊಟ ಮಾಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ಅಮ್ಮ ಕೂಡ ಅಮ್ಮ ಮತ್ತು ರಾಜು ಇಬ್ಬರು ಡಿಸ್ಚಾರ್ಜ್ ಪ್ರೊಸೆಸ್ ಏನಿದೆ ಸೊ ಅದೆಲ್ಲ ಮುಗಿಸ್ಕೊಂಬರಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ನಾನು ಊಟ ಮಾಡ್ಕೋತೀನಿ ಸೊ ಊಟ ಕೂಡ ಅಷ್ಟೇ ನಾನು ಹೆವಿಯಾಗಿ ತಿನ್ನಲಿಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಸೊ ನೋಡಿ ಹಾಸ್ಪಿಟಲಲ್ಲಿ ಕೂಡ ಮನೇಲಿ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ ಸೊಪ್ಪಿನ ಪಲ್ಯ ಒಂದು ಸಾಂಬಾರು ಮತ್ತು ಒಂದು ರಸಮ ಸ್ವಲ್ಪ ಗಂಜಿ ಸೊ ಡೈಲಿ ನನಗೆ ಟೂ ಟೈಮ್ಸ್ ಗಂಜಿ ಕೊಡ್ತಾ ಇದ್ದಾರೆ ರವೆ ಗಂಜಿ ಒಂದ್ಸಲ ಕೊಡ್ತಾರೆ ಆ್ಯಂಡ್ ಅದು ಒಂಥರ ಇರುತ್ತೆ ಅದು ಹೇಳಕ್ಕೆ ಗೊತ್ತಿಲ್ಲ ನನಗೆ ಗೋಧಿ ಹಿಟ್ಟಿನ ಸ್ಮೆಲ್ ಬರ್ತಾ ಇರತ್ತೆ ಚೆನ್ನಾಗಿತ್ತು ಆ ಥರ ಒಂದು ಗಂಜಿ ಇರುತ್ತೆ ಸೊ ಉಪ್ಪು ಖಾರ ಅಂತೂ ಕಂಪ್ಲೀಟಾಗಿ ಕಡಿಮೆ ಆಗ್ತಾರೆ ಎಣ್ಣೆನೂ ಜಾಸ್ತಿ ಇರೋದಿಲ್ಲ ಸೊ ನಮ್ಮ ಅಜ್ಜಿನ ಕೂಡ ಕರ್ಕೊಂಡು ಹೋಗ್ಬಿಟ್ಟು ರಾಜು ಹಾಸ್ಪಿಟಲಲ್ಲಿ ತಿಸ್ಕೊಂಡು ಬಂದಿದ್ದಾರೆ ಅಪ್ಪ ಹೆಂಗೆ ತಿಂತೆ ಇಷ್ಟು ಸಪ್ಪೆ ನನಗೆ ಆಗೋದಿಲ್ಲ ಅಂತಾರೆ ಅವರು ಸೊ ನಾವು ಇದೇ ರೀತಿಯಾಗಿ ತೊಗೋಬೇಕು ಅಂಥೇಳಿ ಪೇಶೆಂಟ್ಗೆ ಅಂಥೇಳಿ ಸಪ್ರೇಟಾಗಿ ಈ ರೀತಿಯಾಗಿ ಸಪ್ಪೆ ಸಪ್ಪೆನೇ ಮಾಡಿದ್ದಾರೆ ಸೊ ನನಗೆ ಇಷ್ಟ ಆಗ್ತಾಯಿದೆ ಚೆನ್ನಾಗಿದೆ ಸೊ ನಾನು ಊಟ ಮಾಡ್ಕೊಂಡ್ಬಿಟ್ಟು ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಗೆ ಹೋಗೋಕೆ ರೆಡಿ ಆಗ್ತೀವಿ ಸೊ ಇಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದಾರೆ ಅಜ್ಜಿ ಮತ್ತು ರಾಜು ಮತ್ತು ಅಮ್ಮ ಬಂದರೆ ಹಾಸ್ಪಿಟಲಿಂದ ಹೋಗುತ್ತೆ ಫ್ರೆಂಡ್ಸ್ ನಮ್ಮಮ್ಮ ಬಂದು ಇವರೇ ಬಟ್ ಕಾಣಿಸ್ತಾ ಇಲ್ಲ ಅಲ್ವಾ ಹಬ್ಬ ಫೈನಲಿ ನಾನು ಮತ್ತು ಪಾಪು ಅಂತ ಮನೆಗೆ ಬಂದ್ವಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಮನೆಗೆ ಬಂದಮೇಲೆ ಎಷ್ಟೋ ದಿವಸಗಳಾಗಿದೆ ಮನೆಯಿಂದ ಹೋಗಿ ಅನಿಸ್ಬಿಟ್ಟು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ ನಾಳೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್